ರಾಜ್ಯ ಚುನಾವಣಾ ವಿಧಾನಸಭಾ ಚುನಾವಣೆಗೆ ಇನ್ನು ಒಂದೇ ದಿನ ಬಾಕಿ ಇರುವಂತದ್ದು ಹಾಗಾಗಿ ಇವತ್ತು ಮನೆ ಮನೆಗೆ ತೆರಳಿ ಪ್ರಚಾರವನ್ನ ನಡೆಸುವುದಕ್ಕೆ ಮಾತ್ರ ಅವಕಾಶ ಇರುತ್ತೆ ಈಗಾಗಲೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಇವತ್ತು ಮನೆ ಮನೆ ಭೇಟಿಗಷ್ಟೇ ಅವಕಾಶ ಇರುತ್ತೆ ಅಭ್ಯರ್ಥಿಯ ಜೊತೆಗೆ 6 ಮಂದಿ ಮಾತ್ರ ಈ ಪ್ರಚಾರದಲ್ಲಿ ತೊಡಗುವುದಕ್ಕೆ ಅನುಮತಿ ಇದೆ ಯಾವುದೇ ರೀತಿಯ ಸಭೆ ಸಮಾರಂಭವನ್ನ ನಡೆಸುವ ಹಾಗಿಲ್ಲ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಈಗಾಗಲೇ ಕಟ್ಟೆಚ್ಚರವನ್ನ ಕೂಡ ವಹಿಸಿರುವಂತದ್ದು ಇನ್ನು ಗಮನಿಸಬೇಕು ರಾಜ್ಯದಲ್ಲಿ ಒಟ್ಟು 58272 ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದೆ ಇದರ ಜೊತೆಗೆ ರಾಜ್ಯಾದ್ಯಂತ ಭದ್ರತೆಗಾಗಿ 1.56 ಲಕ್ಷ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ರಾಜ್ಯ ವಿಧಾನಸಭಾ ಚುನಾವಣೆಯ ಜಿದ್ದಾಜಿದ್ದಿನ ಅಖಾಡದಲ್ಲಿ ಕಳೆದ 15 ದಿನಗಳಿಂದ ಸಾಗಿದಂತ ಬಿರುಸಿನ ಬಹಿರಂಗ ಪ್ರಚಾರ ನಿನ್ನೆಯೇ ಅಂತ್ಯಗೊಂಡಿದೆ ಇವತ್ತು ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುತ್ತೆ ಯಾವುದೇ ರೀತಿಯ ಸಭೆ ಸಮಾರಂಭವನ್ನ ಕೂಡ ನಡೆಸೋ ಹಾಗಿಲ್ಲ ಎಲ್ಲವೂ ಕೂಡ ನಿನ್ನೆಗೆ ಲಾಸ್ಟ್ ಆಗಿದೆ ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನ ಕೈಗೊಂಡು ಅಂತಿಮ ಕ್ಷಣದವರೆಗೆ ಮತದಾರರ ಮನವೊಲಿಕೆಯ ಕಸರತ್ತನ್ನ ನಡೆಸಲಿದ್ದಾರೆ ಮತದಾನ ಮುಕ್ತಾಯದ 48 ಗಂಟೆಗೂ ಮೊದಲು ಚುನಾವಣಾ ಬಹಿರಂಗ ಪ್ರಚಾರ ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ಘಟಾನುಘಟಿ ಮುಖಂಡರು ಸೇರಿದಂತೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಕ್ಷೇತ್ರವನ್ನ ಈಗಾಗಲೇ ತೊರೆದಿದ್ದಾರೆ ಇದು ಗಮನಿಸಬೇಕು ಇವತ್ತು ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುತ್ತೆ ಹಾಗಾಗಿ ಕೊನೆಯ ಹಂತದ ಒಂದು ಪ್ರಚಾರವನ್ನ ಮಾಡುತ್ತಿದ್ದಾರೆ ಇನ್ನು ನಾಳೆಯ ಮತದಾನಕ್ಕೆ 1.56 ಲಕ್ಷ ಪೊಲೀಸ್ ಸಭೆಗೆ ಭದ್ರತೆ ಕೂಡ ಇರುತ್ತೆ ಹೊರ ರಾಜ್ಯಗಳ ಸಿಬ್ಬಂದಿಯನ್ನ ಕೂಡ ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ನಾಳೆ ಮತದಾನ ನಡೆಯತಾ ಇರೋದ್ರಿಂದ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿರುವಂತದ್ದು ಒಟ್ಟು 304 ಡಿವೈಎಸ್ಪಿಗಳು 991 ಪಿಐಗಳು ಹಾಗೆ 2610 ಪಿಎಸ್ಐಗಳು ಸೇರಿದಂತೆ 1.56 ಲಕ್ಷ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಎಲ್ಲಾ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆವನ್ನ ವಹಿಸಲಾಗಿದೆ ಅಂತ ಈಗಾಗಲೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕೂಡ ತಿಳಿಸಿದ್ದಾರೆ